ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ಓಕೆ, ಲಾಸ್ಟ್ ವೀಡಿಯೋದಲ್ಲಿ ನಾವು ಏನು ಮಾಡ್ಕೊಂಡಿದ್ವಿ ಅಂದರೆ ಸಿ ಕೋರ್ಸ್ ಕಂಪ್ಲೀಟ್ ಆಯಿತು, ಅದ್ರದ್ದೊಂದು ಓವರ್ ವ್ಯೂ ಕೊಟ್ವಿ. ಸೊ ಏನೇನು ಕವರ್ ಮಾಡ್ಕೊಂಡಿದ್ದೀವಿ, ಏನೇನಿಲ್ಲ. ಸೊ ಆ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಅದನ್ನೆಲ್ಲ ಪೂರ್ತಿ ನೋಡ್ಕೊಂಡು ಆದಮೇಲೆ ನೀವೇನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಆ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದ್ರ ಜೊತೆ ಜೊತೆಗೆ ನಾವು ಇನ್ನೂ ಒಂದು ಟಾಪಿಕ್ನ ಡಿಸ್ಕಸ್ ಮಾಡ್ಕೊಂಡಿದ್ವಿ, ನೆಕ್ಸ್ಟ್ ಕೋರ್ಸ್ ಯಾವುದನ್ನು ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಸೊ ಅದನ್ನು ಹೇಳಿದ್ದೆ, ಒಂದು ವೆಬ್ಸೈಟ್ ಡೆವಲಪ್ಮೆಂಟ್ ಕೋರ್ಸ್ನ ಸ್ಟಾರ್ಟ್ ಮಾಡೋಣ, ಇಲ್ಲ ಅಂತಂದರೆ ಪೈಥಾನ್ ಫಾರ್ ಹ್ಯಾಕಿಂಗ್, ಸೊ ಆ ಕೋರ್ಸ್ನ ಸ್ಟಾರ್ಟ್ ಮಾಡೋಣ ಅಂತ ಕೇಳಿದ್ದೆ. ತುಂಬ ಜನ ಹೋಟ್ ವೆಬ್ಸೈಟ್ ಡೆವಲಪ್ಮೆಂಟ್ಗೆ ಇತ್ತು, ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಇವತ್ತಿಂದ ವೆಬ್ಸೈಟ್ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಫ್ರಂಟ್ ಎಂಡ್ನ ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್. ಫ್ರಂಟ್ ಎಂಡಲ್ಲಿ ಏನೇನು ಇನ್ಫಾರ್ಮೇಷನ್ ಇರುತ್ತೆ, ಏನೇನಿಲ್ಲ, ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಪ್ರೊವೈಡ್ ಮಾಡ್ತೀನಿ, ಏನೇನು ಕಲ್ತ್ಕೋಬೇಕಾಗುತ್ತೆ ಫ್ರಂಟ್ ಎಂಡಲ್ಲಿ ಅಂತ. ಅದಾದಮೇಲೆ ನಾವು ಬ್ಯಾಕ್ ಎಂಡಿಗೆ ಶಿಫ್ಟ್ ಆಗೋಣ. ಓಕೆ, ಸೊ ಫ್ರಂಟ್ ಎಂಡ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗಬೇಕು. ಓಕೆ, ಫ್ರಂಟ್ ಎಂಡ್ ಡಿಸೈನಿಂಗ್ ನಿಮಗೆ ತುಂಬಾ ಇಂಟ್ರೆಸ್ಟ್ ಬರ್ತಾ ಇದೆ ಅಂದರೆ ಬ್ಯಾಕ್ ಎಂಡಿಗೆ ಜಂಪ್ ಆಗಿ. ಓಕೆ, ಸೊ ಫ್ರಂಟ್ ಎಂಡ್ ಡಿಸೈನಿಂಗ್ ನಿಮಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಜಸ್ಟ್ ಬ್ಯಾಕ್ ಎಂಡ್ ಮಾಡ್ಕೊಳ್ತೀನಿ ಅಂದರೆ ಪ್ರೆಸೆಂಟ್ಲಿ ನನ್ನ ಚಾನಲಲ್ಲಿ ಯಾವುದೇ ಆ ರೀತಿಯಾದಂತಹ ಕೋರ್ಸಸ್ಗಳಿಲ್ಲ. ಝ್ಯಾಂಗೋ ಆಗಿರ್ಬೋದು, ಫ್ಲಾಸ್ಕ್ ಆಗಿರ್ಬೋದು, ಪಿ ಎಚ್ ಪಿ ಆಗಿರ್ಬೋದು, ಅಥವಾ ನೋಡ್ ಜಿ ಎಸ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಕೋರ್ಸಸ್ ಇಲ್ಲ ಬ್ಯಾಕ್ ಎಂಡ್ದು. ಇನ್ ಫ್ಯೂಚರಲ್ಲಿ ಬ್ಯಾಕ್ ಎಂಡ್ ಕೋರ್ಸಸ್ಗಳನ್ನು ಕೂಡ ತೊಗೊಂಡು ಬರ್ತೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಒಂದ್ಸತಿ ನಾವೇನು ಮಾಡ್ಕೊಳ್ಳೋಣ, ಫ್ರಂಟ್ ಎಂಡ್ನ ಕವರ್ ಮಾಡ್ಕೊಳ್ಳೋಣ. ಓಕೆ, ಇವತ್ತಿನ ಕ್ಲಾಸ್ನಲ್ಲಿ ನಾನು ಹೇಳ್ತೀನಿ ಈ ಕೋರ್ಸ್ನ ಕಂಪೇರ್ ಮಾಡೋಣ ಒಂದು ಪೇಯ್ಡ್ ಕೋರ್ಸಿಗೆ. ಒಂದು ಪೇಯ್ಡ್ ಕೋರ್ಸಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನಿಮಗೆ ಏನೇನು ಇನ್ಫಾರ್ಮೇಷನ್ ಸಿಗ್ತಾ ಇದೆ, ಅದರಲ್ಲೂ ಕೂಡ ಕನ್ನಡದಲ್ಲಿ ಐ ಡೋಂಟ್ ಥಿಂಕ್ ಸೊ ಯಾರು ಈ ರೀತಿ ಅಡ್ವಾನ್ಸ್ ಕೋರ್ಸ್ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ. ನಾನಂತರ ನೋಡಿಲ್ಲ ಯಾವುದು ಚಾನಲ್ನ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಇದರೊಳಗಡೆ ಈ ಕೋರ್ಸ್ ಒಳಗಡೆ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸಿ ಎಸ್ ಎಸ್ ಆಗಿರಲಿ, ಜಾವಾಸ್ಕ್ರಿಪ್ಟ್ ಆಗಿರಲಿ, ಅಥವಾ ಎಸ್ ಟಿ ಎಮ್ ಎಲ್ ಆಗಿರಲಿ, ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾವು ಏನು ಮಾಡೋಣ, ಪ್ಯಾಕ್ ಮಾಡೋಣ ಈ ಕೋರ್ಸ್ ಒಳಗಡೆ. ಓಕೆ, ಈ ಕೋರ್ಸ್ನಲ್ಲಿ ಏನೇನು ಸಿಗುತ್ತೆ ಅಂತ ಎಲ್ಲ ಹೇಳ್ತೀನಿ ನಿಮಗೆ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಬ್ಸೈಟ್ ಡೆವಲಪ್ಮೆಂಟ್ನ ಎರಡು ಪಾರ್ಟ್ನಲ್ಲಿ ಡಿವೈಡ್ ಮಾಡಬೇಕಾಗುತ್ತೆ. ಓಕೆ, ನೀವು ಕಲಿತಾ ಇದ್ದೀರಾ ಅಂತಂದರೆ, ಇವಾಗ ವೆಬ್ಸೈಟ್ ಡೆವಲಪ್ಮೆಂಟ್ನ ಏನಾದರೂ ಕಲಿತಾ ಇದ್ದೀರಾ ಅಂತಂದರೆ, ಟೋಟಲ್ ಆ್ಯಕ್ಚುಲಿ 3 ಪಾರ್ಟ್ಸ್ನಲ್ಲಿ ಡಿವೈಡ್ ಮಾಡಬೇಕು. ಬಟ್ ಇವಾಗ ಒಂದು ಪಾರ್ಟ್ನ ಬಿಟ್ಟಾಕೊಳ್ಳೋಣ, ಅದು ನಮ್ಮದು ಡಾಟಾಬೇಸ್ ಪಾರ್ಟ್. ಓಕೆ, ಸೊ ಡಾಟಾಬೇಸ್ ಪಾರ್ಟ್ ಬಗ್ಗೆ ನಾವು ಬರೋಣ ಮತ್ತೆ. ಓಕೆ, ಇವಾಗ ಏನು ಮಾಡ್ಕೊಳ್ಳೋಣ, ಒಂದು ಸಿಂಪಲ್ ವೆಬ್ಸೈಟ್ ಡಾಟಾಬೇಸ್ ಇಲ್ಲದೇ ಕೂಡ ರನ್ ಆಗಬೇಕು ಅಂಥದ್ದೊಂದು ವೆಬ್ಸೈಟ್ನ ರೆಡಿ ಮಾಡಬೇಕು ಅಂತಂದರೆ, ಟೋಟಲ್ ನಾವೇನು ಮಾಡಬೇಕಾಗುತ್ತೆ, ಎರಡು ಪಾರ್ಟ್ನಲ್ಲಿ ಡಿವೈಡ್ ಮಾಡಬೇಕಾಗುತ್ತೆ. ಒಂದು ಬ್ಯಾಕ್ ಎಂಡ್ ಪ್ರೋಗ್ರಾಮಿಂಗ್, ಆಮೇಲೆ ಫ್ರಂಟ್ ಎಂಡ್ ಪ್ರೋಗ್ರಾಮಿಂಗ್. ಓಕೆ, ಸೊ ಬ್ಯಾಕ್ ಎಂಡ್ ಒಳಗಡೆ ನಮ್ದು ಏನು ಬರುತ್ತೆ, ಡಾಟಾಬೇಸ್ ಬರುತ್ತೆ. ಓಕೆ, ಸೊ ಇವಾಗ ಪ್ರೆಸೆಂಟ್ಲಿ ಅದನ್ನ ಬಿಟ್ಟಾಕೊಳ್ಳೋಣ. ಓಕೆ, ನೆಕ್ಸ್ಟ್ ನಾ ಹೇಳ್ತೀನಿ ಪಿ ಎಚ್ ಪಿ ಕೋರ್ಸ್ ಸ್ಟಾರ್ಟ್ ಮಾಡಿದಾಗ ಅದನ್ನು ಕೂಡ ಕವರ್ ಮಾಡ್ಕೊಳ್ಳೋಣ. ಪಿ ಎಚ್ ಪಿನ ಯೂಸ್ ಮಾಡ್ಕೊಂಬಿಟ್ಟು ಡಾಟಾಬೇಸಿಂದ ಡಾಟಾನ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀವಿ, ಡಾಟಾನ ಯಾವ ರೀತಿ ಡಾಟಾಬೇಸ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋತೀವಿ ಅದನ್ನು ಡಿಸ್ಕಸ್ ಮಾಡ್ಕೊಳ್ಳೋಣ, ಅದು ಬ್ಯಾಕ್ ಎಂಡ್ ಪ್ರೋಗ್ರಾಮಿಂಗ್ ಮಾಡುವಂತಹ ಟೈಮಲ್ಲಿ. ಓಕೆ, ಇವಾಗ ನಾವು ಫ್ರಂಟ್ ಎಂಡ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಓಕೆ, ಸೊ ಬ್ಯಾಕ್ ಎಂಡ್ ಪಾರ್ಟ್ ಏನಿದೆ ಅದನ್ನ ತೆಗೆದುಹಾಕಿ ಇವಾಗ ಫ್ರಂಟ್ ಎಂಡ್ ಫಸ್ಟ್ ಪಾರ್ಟ್ ಏನಿದೆ ಅದನ್ನ ತಿಳ್ಕೊಳ್ಳೋಣ. ಫಸ್ಟ್ ಪಾರ್ಟ್ನಲ್ಲಿ ನಾವು ಏನು ಕಲ್ತ್ಕೋಬೇಕಾಗುತ್ತಂದರೆ, ಎಸ್ ಟಿ ಎಮ್ ಎಲ್ ಕಲ್ತ್ಕೋಬೇಕಾಗುತ್ತೆ. ಇದೇ ಒಂದು ಬೇಸ್ ಅಂತ ಹೇಳ್ಬೋದು. ಈ ಎಸ್ ಟಿ ಎಮ್ ಎಲ್ ಮೇಲೇ ನಾವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದು. ಓಕೆ, ಸೊ ಒಂದು ಎಚ್ ಟಿ ಎಮ್ ಎಲ್ ಟ್ಯಾಗ್ಸ್ಗಳನ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ, ಹೆಡ್ ಟ್ಯಾಗ್ ಅಂದರೆ ಏನು, ಟೈಟಲ್ ಅಂತ ಅಂದರೆ ಏನು, ಆಮೇಲೆ ಫಾರ್ಮ್ಸ್ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕಾಗುತ್ತೆ, ಕಮೆಂಟ್ ಬಾಕ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿರ್ತಾರೆ, ಸೊ ಅಂತಹ ಕಮೆಂಟ್ಸ್ ಬಾಕ್ಸ್ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ, ಆಮೇಲೆ ಪ್ಯಾರಾಗ್ರಾಫ್ನ ಯಾವ ರೀತಿ ಆ್ಯಡ್ ಮಾಡ್ತೀವಿ, ಇವೆಲ್ಲ ಕಾಮನ್ ಸ್ಟಫ್ಸ್. ಓಕೆ, ಸೊ ಇಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಆಲ್ರೆಡಿ ನಂದು ಎಸ್ ಟಿ ಎಮ್ ಎಲ್ ಮೇಲೆ ಒಂದು ಕಂಪ್ಲೀಟ್ ಕೋರ್ಸ್ ಇದೆ, 2 ಅವರ್ಸ್ದೊಂದು ಕೋರ್ಸ್ ಇದೆ, ಅದನ್ನ ಯಾರಾದರೂ ನೋಡ್ತಿದ್ರೆ ನೋಡಬಹುದು. ಅದೇ ತುಂಬ ಡೆಪ್ತಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಕೋರ್ಸ್ನಲ್ಲೂ ಕೂಡ ನಾವು ಮತ್ತೊಂದು ಸತಿ ಎಸ್ ಟಿ ಎಮ್ ಎಲ್ನ ಕವರ್ ಮಾಡ್ಕೊಳ್ತೀವಿ. ಬಟ್ ಈ ಸತಿ ಏನು ಮಾಡ್ಕೊಳ್ಳೋಣ, ಒಂದೊಂದೇ ಟಾಪಿಕ್ಸ್ನ ಕವರ್ ಮಾಡ್ಕೊಳ್ತಾ ಹೋಗೋಣ. ರೈಟ್, ಫಾರ್ಮ್ಸ್ ಬಗ್ಗೆ ಆಗಿರ್ಬೋದು, ಆಮೇಲೆ ಟೇಬಲ್ಸ್ ಬಗ್ಗೆ, ಈ ರೀತಿ ಸಪ್ರೇಟ್ ಸಪ್ರೇಟ್ ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ಆದಷ್ಟು ಬೇಗ ಎಸ್ ಟಿ ಎಮ್ ಎಲ್ ಪಾರ್ಟ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. 1 ವೀಕ್ ಅಥವಾ 2 ವೀಕ್ನಲ್ಲಿ, 1 ವೀಕ್ನು ಹೋಗಲ್ಲ ಅಂದ್ಕೊಳ್ತೀನಿ, ತುಂಬ ಬೇಗ ಕವರ್ ಮಾಡ್ಕೊಂಬಿಡೋಣ ಎಸ್ ಟಿ ಎಮ್ ಎಲ್ನ. ಸೊ ಎಸ್ ಟಿ ಎಮ್ ಎಲ್ನ ಕವರ್ ಮಾಡ್ಕೊಂಡು ಆದಮೇಲೆ ನಮಗೆ ಬರೋದೇನೆಂದರೆ ಡಿಸೈನಿಂಗ್. ಓಕೆ, ಸೊ ಎಸ್ ಟಿ ಎಮ್ ಎಲ್ ನಾವು ಹೆಂಗೆ ಕಾಣಿಸುತ್ತೆ ಅಂದರೆ ಅದೊಂದು ರಾ ಮೆಟೀರಿಯಲ್ ಥರ ಕಾಣಿಸ್ತಾ ಇರುತ್ತೆ, ಅಷ್ಟೊಂದು ಡೆಕೋರೇಟಿವ್ ಅನ್ನಿಸ್ತಾ ಇರಲ್ಲ ಎಸ್ ಟಿ ಎಮ್ ಎಲ್. ಎಲ್ಲಿವರೆಗೂ ನೀವು ಅದಕ್ಕೆ ಸಿ ಎಸ್ ಎಸ್ ಆ್ಯಡ್ ಮಾಡಲ್ವೋ, ಅದಕ್ಕೆ ಸಿ ಎಸ್ ಎಸ್ ಕೊಡಲ್ವೋ, ಅಲ್ಲಿವರೆಗೂ ಅದು ಹೆಂಗಿರುತ್ತೆ ಅಂದರೆ ಒಂದು ಕ್ರುವೆಲ್ ಅನಿಮಲ್ ಟೈಪ್ ಕಾಣಿಸುತ್ತೆ. ಓಕೆ, ಹೇಳಬೇಕಂದ್ರೆ ಸೊ ಅನ್ಆರ್ಗನೈಸ್ಡ್ ಇರುತ್ತೆ, ಅದನ್ನು ಆರ್ಗನೈಸ್ ಮಾಡಿಬಿಟ್ಟು ಅದಕ್ಕೆಲ್ಲ ಡೆಕೋರೇಟ್ ಮಾಡಿ ಕಲರ್ ಗಿಲ್ಲರ್ ಎಲ್ಲ ಫಿಲ್ ಮಾಡಿ, ಸೊ ಇಮೇಜ್ ಬ್ಯಾಕ್ಗ್ರೌಂಡ್ ಇಮೇಜಸ್ಗಳನ್ನ ಅಥವಾ ಬ್ಯಾಕ್ಗ್ರೌಂಡ್ ಕಲರ್ಸ್ಗಳನ್ನ ಅದನ್ನೆಲ್ಲ ಚೇಂಜ್ ಮಾಡೋದಾಗಿರಲಿ ಅಥವಾ ರೆಸ್ಪಾನ್ಸಿವ್ ಮಾಡೋದಾಗಿರಲಿ ನಮ್ಮದು ವೆಬ್ಸೈಟ್ನ. ರೆಸ್ಪಾನ್ಸಿವ್ ಅಂತಂದ್ರೇನು, ನಮ್ಮ ಲ್ಯಾಪ್ಟಾಪ್ನಲ್ಲಿ ಓಪನ್ ಮಾಡಿದ್ರು ಕೂಡ ವೆಬ್ಸೈಟ್ ಕ್ಲೀನಾಗಿ ಕಾಣಿಸ್ಬೇಕು, ನಮ್ಮ ಮೊಬೈಲ್ನಲ್ಲಿ ಓಪನ್ ಮಾಡಿದ್ರು ಕೂಡ ವೆಬ್ಸೈಟ್ ಕ್ಲೀನಾಗಿ ಕಾಣಿಸ್ಬೇಕು. ಸೊ ಈ ರೀತಿ ಡಿಸೈನಿಂಗ್ ಮಾಡಬೇಕಾಗುತ್ತೆ ನಾವು ಯಾವುದಾದ್ರೂ ಒಂದು ವೆಬ್ಸೈಟ್ನ ರೆಡಿ ಮಾಡ್ತಾ ಇದ್ದೀವಿ ಅಂತಂದರೆ. ಸೊ ಅದನ್ನ ನಾವೇನಂತ ಕರಿತೀವಿ, ರೆಸ್ಪಾನ್ಸಿವ್ ಡಿಸೈನಿಂಗ್ ಅಂತ ಕರಿತೀವಿ. ಅದ್ರದ್ದು ಸಪ್ರೇಟ್ ಪಾರ್ಟ್, ಅದನ್ನ ಆಮೇಲೆ ತಿಳ್ಕೊಳ್ಳೋಣ. ಓಕೆ, ಸೊ ಅದೆಲ್ಲ ಏನು ಬರುತ್ತೆ, ಸಿ ಎಸ್ ಎಸ್ನಲ್ಲೇ ಬರುತ್ತೆ. ಅದನ್ನು ಆ್ಯಡ್ ಮಾಡಿ ಆದಮೇಲೆ ಕೆಲವೊಂದಿಷ್ಟು
ಬ್ರೇನ್ ಕೊಡಬೇಕಾಗತ್ತೆ ನಮ್ಮ ವೆಬ್ಸೈಟಿಗೆ. ಓಕೆ, ಸೊ ಬ್ರೇನ್ ಕೊಡಬೇಕು ಅಂದರೆ ನಾವು ಪ್ರತಿ ಸಲನೂ ಡಾಟಾನ ಬ್ಯಾಕೆಂಡಿಂದಾನೇ ರಿಕ್ವೆಸ್ಟ್ ಮಾಡೋಕ್ಕಾಗಲ್ಲ, ಕೆಲವೊಂದಿಷ್ಟನ್ನು ನಾವು ಏನು ಮಾಡಬೇಕಾಗುತ್ತೆ ಫ್ರಂಟೆಂಡ್ನಲ್ಲೂ ಕೂಡ ಬ್ರೇನ್ ಕೊಡಬೇಕಾಗತ್ತೆ, ಫ್ರಂಟೆಂಡ್ನಲ್ಲೇ ವರ್ಕ್ ಮಾಡಿಸ್ಬೇಕಾಗತ್ತೆ. ಓಕೆ, ಅಂತಹ ಟೈಮಲ್ಲಿ ನಮ್ಮದು ವೆಬ್ಸೈಟಿಗೆ ನಾವು ಬ್ರೇನ್ ಕೊಡಬೇಕು ಫ್ರಂಟೆಂಡ್ನಲ್ಲಿ ಅಂತಂದರೆ ಯಾವುದು ಹೆಲ್ಪ್ ಮಾಡುತ್ತೆ ಅಂದರೆ ಜಾವಾಸ್ಕ್ರಿಪ್ಟ್ ಹೆಲ್ಪ್ ಮಾಡುತ್ತೆ. ಇದೊಂದು ಬಂದುಬಿಟ್ಟು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ಓಕೆ, ಸೊ ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ, ಇದನ್ನ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗೆ ಆಮೇಲೆ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ಗೆ ಡಿಫ್ರೆನ್ಸ್ ಏನಪ್ಪಾ ಅಂತಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗೆ ಕಂಪೈಲ್ ಮಾಡುವಂತಹ ಅವಶ್ಯಕತೆ ಇರುತ್ತೆ. ಓಕೆ, ಸೊ ನೀವು ನೋಡಿರಲ್ಲ ಇಷ್ಟು ದಿನ ನಾವು ಸಿ ಪ್ರೋಗ್ರಾಮಿಂಗ್ ಮಾಡ್ಕೋತಾ ಇದ್ವಿ ಅಂತ, ಅಲ್ಲಿ ಏನಾಗ್ತೈತೋ ಅದು ಸಿ ಅನ್ನೋದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಅದನ್ನ ನಾವು ರನ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡ್ತಾ ಇದ್ವಿ, ಈ ಎಕ್ಸ್ ನಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ಆಮೇಲೆ ಅದನ್ನ ರನ್ ಮಾಡ್ತಾ ಇದ್ವಿ. ಬಟ್ ಜಾವಾಸ್ಕ್ರಿಪ್ಟ್ ಆಗಿರಲಿ, ಪೈಥಾನ್ ಆಗಿರಲಿ, PHP ಆಗಿರಲಿ, ಇಂಥವಾಗೆಲ್ಲ ಅವಶ್ಯಕತೆ ಇಲ್ಲ. ಅವನ್ನ ಒಂದು ಎಕ್ಸಿಕ್ಯೂಟಿಬಲ್ ಫೈಲ್ ಮಾಡಿಬಿಟ್ಟೆ ರನ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ, ರೈಟ್? ಅವು ಡೈರೆಕ್ಟ್ಲಿ ಎಕ್ಸಿಕ್ಯೂಟ್ ಆಗ್ತವೆ. ಅಂತಹ ಲ್ಯಾಂಗ್ವೇಜಸ್ಗಳನ್ನ ನಾವೇನಂತ ಕರಿತೀವಿ, ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ಅದರಲ್ಲೇ ಜಾವಾಸ್ಕ್ರಿಪ್ಟ್ ಕೂಡ ಒಂದು. ಓಕೆ, ಜಾವಾ ಅನ್ನೋದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಓಕೆ, ಜಾವಾಸ್ಕ್ರಿಪ್ಟ್ ಅನ್ನೋದು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಏನು ಮಾಡ್ಕೊಳ್ಳೋಣ, ಜಾವಾಸ್ಕ್ರಿಪ್ಟ್ದು ಬೇಸಿಕ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಲೈಕ್ ಲೂಪ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ಕಂಡೀಷನ್ಸ್ ಯಾವ ರೀತಿ ವರ್ಕ್ ಆಗ್ತವೆ, ಡಾಟಾ ಟೈಪ್ಸ್ ಯಾವ್ಯಾವ ಇರ್ತವೆ, ವೇರಿಯೇಬಲ್ಸ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೋದು, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ಕೊಳ್ಳೋಣ, ಬೇಸಿಕ್ ಸ್ಟಫ್ಸ್. ಓಕೆ, ಬೇಸಿಕ್ ಸ್ಟಫ್ಸ್ನ ಕ್ಲಿಯರ್ ಮಾಡ್ಕೊಂಡು ಆದಮೇಲೆ ನಾವೇನು ಮಾಡೋಣ, ಜಾವಾಸ್ಕ್ರಿಪ್ಟ್ನ ವೆಬ್ಸೈಟ್ನಲ್ಲಿ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗೋಣ. ಓಕೆ, ಸೊ ಈ ಕೋರ್ಸ್ನಲ್ಲಿ ಕಂಪ್ಲೀಟ್ಲಿ ಮೂರು ಸಿಗುತ್ತೆ ನಿಮಗೆ, HTML ಸಿಗುತ್ತೆ, CSS ಸಿಗುತ್ತೆ, ಆಮೇಲೆ ಜಾವಾಸ್ಕ್ರಿಪ್ಟ್ ಕೂಡ ಸಿಗುತ್ತೆ. ಫ್ರಂಟ್ ಎಂಡ್ ಡಿಸೈನಿಂಗಿಗೆ ಏನೇನು ಅವಶ್ಯಕತೆ ಇದೆಯೋ ಅದು ಎಲ್ಲ ಈ ಕೋರ್ಸ್ನಲ್ಲಿ ನಿಮಗೆ ಪ್ಯಾಕ್ ಬಂಡೋಲ್ ಮಾಡಿ ಕೊಡ್ತೀನಿ. ಓಕೆ, ಸೊ ಜಸ್ಟ್ ಯಾರ್ಯಾರಿಗೆ ಇಷ್ಟ ಇದೆಯೋ ಈ ಕೋರ್ಸ್ ವೆಬ್ಸೈಟ್ ಡೆವಲಪ್ಮೆಂಟ್ ಕಲಿಬೇಕಂತ ಯಾರ್ಯಾರಿಗೆ ಇಂಟ್ರೆಸ್ಟ್ ಇತ್ತೋ ಅವ್ರೇನು ಮಾಡಿ ಜಸ್ಟ್ ಒಂದು ಲೈಕ್ ಮಾಡ್ಬೋದು, ಅಥವಾ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರಿಗೆ ನೀವು ಈ ಕೋರ್ಸ್ನ ಶೇರ್ ಮಾಡ್ಬೋದು. ಇವತ್ತಿಂದ ನಾವು ಈ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ವೆಬ್ಸೈಟ್ ಡೆವಲಪ್ಮೆಂಟ್ ಫ್ರಂಟ್ ಎಂಡ್ಗೆ. ಓಕೆ, ಸೊ ಅದಾದಮೇಲೆ ನಾವೇನು ಮಾಡ್ಕೊಳ್ಳೋಣ, ಫ್ರಂಟ್ ಎಂಡ್ ಮುಗಿದಾದ್ಮೇಲೆ ಪೈಥಾನ್ ಫಾರ್ ಹ್ಯಾಕಿಂಗ್ ಇನ್ನೊಂದು ಕೋರ್ಸ್ ಆಲ್ರೆಡಿ ರೆಡಿ ಇದೆ ನಂದು, ಆ ಕೋರ್ಸ್ನ ಅಪ್ಲೋಡ್ ಮಾಡೋಣ. ಅದಾದಮೇಲೆ ನಾವೇನು ಮಾಡ್ಕೊಳ್ಳೋಣ, ಬ್ಯಾಕ್ ಎಂಡಿಗೆ ಹೋಗೋಣ. ಲೈಕ್ PHP ಆದರೂ ಆಗಲಿ, ಝ್ಯಾಂಗೋ ಆಗಲಿ, ಅಥವಾ ಫ್ಲಾಸ್ಕ್ ಆಗಲಿ, ಯಾವುದಾದ್ರು ಒಂದನ್ನು ನೋಡ್ಕೊಳ್ಳೋಣ. ಓಕೆ, ದಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಸಿಕ್ಕಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೆಕೆಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ನೋಡಿದ್ರೆ ಎಂಜಾಯ್ ಮಾಡ್ತಾರೆ, ಕೇಳ್ತಾರೆ, ಕೆಲಸ ಸರಿ. ಜಾಹಿನ್, ವಂದೇ ಮಾತರಂ.